ದರ್ಶನ್ ಕ್ರೌರ್ಯದ ಬಗ್ಗೆ ಪೊಲೀಸ್ ಅಧಿಕಾರಿಯೊಬ್ರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ದರ್ಶನ್ ಕ್ರೌರ್ಯವನ್ನ ಈ ಅಧಿಕಾರಿ ವಿವರಿಸಿದ್ದಾರೆ. ನ್ಯೂಸ್ ಫಸ್ಟ್ಗೆ ಪೊಲೀಸ್ ಅಧಿಕಾರಿಯ ಆ ಆಡಿಯೋ ಲಭ್ಯವಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿರೋದು ಪೊಲೀಸ್ ಅಧಿಕಾರಿಗಳು. ಇದರಲ್ಲಿ ಹೇಳಿದ್ದಾರೆ ಈ ಕೃತ್ಯ ಯಾವ ರೀತಿ ಎಸಗಲಾಗಿದೆ, ದರ್ಶನ್ ಯಾವ ರೀತಿ ವರ್ತಿಸಿದ್ರು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಯೊಬ್ರು ಮಾತನಾಡಿರುವಂತಹ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಇದನ್ನು ಕೇಳಿಸ್ಕೊಳ್ಬೇಕು ನೀವು. ಎಷ್ಟು ಕ್ರೂರವಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಹಾಗಿದ್ರೆ ಏನಿದೆ ಆಡಿಯೋದಲ್ಲಿ ಕೇಳ್ತಾ ಹೋಗೋಣ. ಪಕ್ಕ ಅಷ್ಟೊಂದು ಅಷ್ಟೊಂದು ಎವಿಡೆನ್ಸ್ ತ್ರೀನಾಟ್ಟುಗೆ ಎಫ್ಐಆರ್ಗೆಲ್ಲ ಹೆಸರು ತರ್ಬೇಕಂದ್ರೆ ಸುಮ್ ಸುಮ್ನೆ ತರಲ್ಲ, ಇದ ಲೈಫ್ ಅಲ್ವಾ? ಸುಮ್ನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದ್ರೆ ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ ನಿಜನ? ಯಾರು ಆ ಹುಡುಗರ? ಎಲ್ರು ಸೇರಿ ಹೊಡೆದಿರೋದು, ಬರೆಯಲ್ಲ ಹಾಕಿ ಯಾರಲ್ಲ ಕಬ್ಬಳ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ ಬಸ್ಗಳು ಆಟೋಗಳು ಅದೆಲ್ಲ. ಇವನಿರೋ ಯೂಜ್ ಬಾಡಿಗೆ ಅವನಿರೋ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಹೌದಾ? ಇಲ್ಲಾಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ, ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ಗಳು. ಹೌದಾ? ಎಷ್ಟು ಇನ್ಫ್ಲುಯೆನ್ಸ್ ಗಳು ಗೊತ್ತಾ, ಅವ್ನ ಅರೆಸ್ಟ್ ಮಾಡಬಾರ್ದು. ಕಾಂಗ್ರೆಸ್ ಇರಲ್ಲ ಫೇವರ್ ಆಗಿ, ಏನಕಂದ್ರೆ ಇಸ್ ಅಗೇನ್ಸ್ಟ್ ಇರಲ್ಲ. ಹೌದು ಅಲ್ಲ, ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ, ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಾಹೇಬ್. ಸಿಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು, ಅರೆಸ್ಟ್ ಮಾಡ್ಬೇಡಿ ಅರೆಸ್ಟ್ ಮಾಡ್ಬೇಡಿ ಅಂದ್ಬಿಟ್ಟು. ಯಾವ್ದಕ್ಕೂ ಜಗ್ಗಿಲ್ಲ, ತಕೊಂಡ್ಬಂದಿದೆ. ಸ್ಟ್ರಾಂಗ್ ಆಯ್ತು, ತುಂಬಾ ಸ್ಟ್ರಾಂಗ್. ಇನ್ನು ಇವತ್ತಿಂದ ಆಟ ಸ್ಟಾರ್ಟ್ 6 ದಿವಸ. ಇವತ್ತೇನೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು, ಆಮೇಲೆ ಮಾಜರ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅದು ಇಲ್ಲಿ ಹೊಡೆದಕ್ಕೇನೆ ಸತ್ತಿರೋದಲ್ಲ ಅವನು. ಹೌದೌದು, ಟಾರ್ಚರ್ ಮಾಡಿದ್ರು. ಏನಿಂಗ ಬೌನ್ಸರ್ಗಳು ಹೊಡಿಯಾಟ್ಗಳು ತಡಿಯಕ್ ಆಗತ್ತಾ ಆ ಚಿಕ್ಕ ಹುಡುಗ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಹಾ, ಸುಮ್ನೆ ವಾರ್ ಮಾಡ್ಬಿಟ್ಟು ಇಲ್ಲ ಒಂದು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ. ಕರೆದು ವಾರ್ ಮಾಡಿ ಅರ್ಥ ಆಗಿಲ್ಲ ನನ್ಗೆ. ಎಲ್ರು ಬಂದ್ಬಿಟ್ಟು ದುಂಬಿ ದುಂಬಿನ ಇದು ದುಂಬಿ 13 ಜನ ಸೇರಿದಾರಲ್ಲ, ಒಬ್ರು ಇವ್ರಂತ ಬರಲ್ಲ. ಬಟ್ ಬೆಲ್ ಸಿಗೋದು ತುಂಬಾ ಕಷ್ಟ. ಹೌದಾ? ಅಂದ್ರೆ ಒಂದ್ ವರ್ಷ ಹೇಳ್ಕೊಂಡು ಹೋಗ್ತದೆ ಬೆಲ್ ತಗೋಕೆ. ಎಷ್ಟು ಬಿಕರ್ ಆಗಿದೆ ಗೊತ್ತಾ? ಥ್ರೋಟ್ ಕಟ್ ಆಗಿದೆ. ಹೌದು, ನೋಸ್ ಕಟ್ ಆಗಿದೆ. ಹೌದು, ಅಷ್ಟೊಂದ್ ಸಿಟ್ಟು ಅಷ್ಟೊಂದ್ ಸಿಟ್ಟು ಏನಕ್ ತೋರಿಸ್ತಾ ಗೊತ್ತಾಗ್ಲಿಲ್ಲ. ರೂಡ್ ಬಾಸ್ ಅವ್ನು, ತುಂಬಾ ಹುಡುಗಿಗೂ ಹೊಡೆದಿದ್ದಾನೆ ಪವಿತ್ರ ಗೌಡಗೆ. ಪವಿತ್ರ ಗೌಡಗೆ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು ನಾಲ್ಕು ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ ಬಂದ ಓರಲ್ಲಾಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನ್ ಅಲ್ಲಿ, ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು, ಒಬ್ಬ ಇನ್ನೊಬ್ಬ ಹಂಗೆ ಅಂದ್ಬಿಟ್ಟು. ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ರು ಒಬ್ರನ್ನ ದೂರ ದೂರ ಕೂಡ ಮಾಡೋದು, ಒಬ್ಬರು ಒಂದು ರೂಮ್ ಒಬ್ಬರು ಒಂದು ರೂಮು. ಏನೋ ಅವ್ನು ಹಿಂಗೆ ಹೇಳ್ತಾನಲ್ಲ ಅಂತ ಇವನ ಹತ್ರ ಸುಮ್ಮನೆ ಕೇಳೋದು ನಿಜ ಬಂದ್ಬಿಡ್ತದೆ ಸ್ಟೇಷನ್ ಅಲ್ಲಿ. ಅವತ್ತು ಸ್ಟೇಷನ್ ಮೆಟ್ಲು ಎತ್ತಿದಂಗೆ ನಿಜ ಬಂದ್ಬಿಡ್ತಾವೆ. ಅವ್ರು ಏನು ತಿಳ್ಕೊಂಬಂದಿರ್ತಾರೆ ಎಲ್ಲ ಉಲ್ಟಾ ಆಗುತ್ತೆ. ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತೀರ ಮಕ್ಕಳು. ಆದ್ರೆ ಒಂದ್ ಲೈಫ್ ಅಲ್ವಾ ಬಸ್ ಇದು, ತುಂಬಾ ಬ್ರೀಕಲ್. ಇವನು ಇರೋ ಇದಕ್ಕೆ ಹೌದು ವಾರ್ನಿಂಗ್, ಆರಾಮ ವಾರ್ನಿಂಗ್ ಕೊಟ್ಕೊಂಡು ಒಂದು ಆರಾಮ ವಾರ್ನಿಂಗ್ ಕೊಡಬಹುದಾಯ್ತು ಅವನ ಕರೆದ್ಬಿಟ್ಟು. ಸೋಶಿಯಲ್ ಮೀಡಿಯಾದಲ್ಲೂ ಅಷ್ಟೇ ನಾನು ನೋಡಿದೀನಿ ಹೆಂಗೆ ಇದ್ ಮಾಡ್ತಾರ ಅಂದ್ರೆ, ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ಗಳೆಲ್ಲ ನೋಡ್ತಾ ಇದ್ರೆ ಚಂದನ್ ಶೆಟ್ಟಿ ಹೌದು ಆ ಕಮೆಂಟ್ಸ್ ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಬೇಜಾರಾಗ್ಬಿಡುತ್ತೆ ಜನಕ್ಕೆ. ಇದ್ ಅರ್ಧ ಯಾವ ಕಡೆ ಗೊತ್ತಾಗ ಚಾಟ್ ಮೆಸೇಜ್ ಜಾಸ್ತಿ ಮಾಡೋದು. ಉಡುಪಿ, ಮಂಗಳೂರು ಆ ಕಡೆ ಜನ ಜಾಸ್ತಿ ನೋಡಿದೀನಿ.
ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ. ನೋಡಿ, 550 ಕೋಟಿ ರೂಪಾಯಿ ಬಜೆಟ್ ಫಿಲಮ್ ಓಡ್ತಾ ಇದೆ ಇವೊಂದು, ಅದ್ಯಾವುದು ಡೆವಿಲ್ ಅಂದ್ಬಿಟ್ಟು. ನಾರ್ತ್ ತಿಂಗಳು ಹಿಂಗೆ ಎಂತ ಸಿ ವಿ ನಾಗೇಶು, ಸಿ ಎಚ್ ಹನುಮಂತರಾಯಪ್ಪ, ಎಂ ಟಿ ನಾಣಯ್ಯ, ಎಂತ ಲಾಡ್ ವಿಕೆಟ್ಸ್, ಟಾಬಿ ಸಬೆಸ್ಟ್ ಏನು ಎಲ್ಲ, ಎಂತ ಕಪಿಲ್ ಸಿಬಲ್ ಕರ್ಕೊಂಡು ಇವ್ನು 6 ತಿಂಗಳು ಬೆಲ್ ಸಿಗಲ್ಲ. ಬಸ್ ಬೇರೆಯವರು ಬೆಳ್ಕೊಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ? ದುಡ್ಡು ಇದೆ ಲೆಕ್ಕಕ್ಕೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು, ಏನಕ್ಕಂದ್ರೆ ಸಲ್ಮಾನ್ ಖಾನ್ ಅದಕ್ಕೆ ತಾನೇ ಜೈಲು ಹಾಕಿದ್ದು. ಹೌದು ಸಿ, ನಿನ್ ನೋಡಿ ತುಂಬಾ ಜನ ಮಾಡ್ತಾರೆ, ನೀನ್ ಏನೋ ಒಂದ್ ಪಸಿ ಕೊಂದ್ಬಿಟ್ಟಿದ್ಯಾ. ಅಲ್ಲ, ಸಲ್ಮಾನ್ ಖಾನ್ ಏನ್ ಬೇಕಂಪ್ಲೇಂಟ್ ಮಾಡಿಲ್ಲ, ಅವ್ನ ಕಾರ್ ಆಕ್ಸಿಡೆಂಟ್ ಒಂದು ಒಂದು ಇನ್ನೊಂದ್ ಆಯ್ತಲ್ಲ, ಅದು ಜಿಂಕೆ ಜಿಂಕೆ ಮರಿ ಜಿಂಕೆ ಮರಿತು ಜಿಂಕೆನ ಯಾವ್ದೋ ರೇರ್ ಅನಿಮಲ್. ನೀನೊಬ್ಬ ಮಾಡಿದ್ನ, ಹೌದು ನಿನ್ ನೋಡಿ ಎಷ್ಟೋ ಜನ ಮಾಡ್ತಾರೆ. ಹೌದು, ಸೊ ಇದಕ್ಕಾಗಿ ನಂಗೆ ಶಿಕ್ಷೆ ಆಯ್ತಾ ಇರತ್ತೆ. ಅದೇ ಸೆಲೆಬ್ರಿಟಿ ಅದಕ್ಕೆ ಆ ಜಿಂಕೆನ್ ಸಾಯಿಸಿದಕ್ಕೆ ಅವ್ನಿಗೆ ಎಷ್ಟು ಹುಡುತಾರೆ ಹುಡುತಾವ್ರು ಗೊತ್ತಾ? ಅವ್ನು ಸಿಕ್ಬಿಟ್ರೆ, ಮೊನ್ನೆ ನಮ್ಗೆ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ, ಅವ್ರು ಎಷ್ಟೋ, ಅವನು ಆಗ್ಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಬಿಟ್ಟ, ಇದೆಲ್ಲ ಆಗುತ್ತೆ. ಇನ್ನೇನು ಬಸ್ ಎಲ್ಲಿದ್ಯಾ ಬಾಸ್? ಮನೇಲಿದ್ದೆ, ನಿಮ್ದು ವಿಡಿಯೋ ಕಳ್ಸಿದ್ರಲ್ಲ ಕೊಟ್ಟದು ನೋಡಿದೆ. ಅಯ್ಯೋ, ನೆನ್ನೆಲ್ಲ ಸಾಕಾಯ್ತು ಡ್ಯೂಟಿಗಳು ಮಾಡಿ ಮಾಡಿ ನಮ್ಗಂತೂ. ಹೌದಾ? ಅನ್ನಪೂರ್ಣೇಶ್ವರ ನಗರ ಅಂತ ಸುಸ್ತಾ ಬಿಟ್ಟಿರ್ತಾರಲ್ಲ. ಅಯ್ಯೋ ಭಯಂಕರ, ಇಡೀ ಬೆಂಗಳೂರಿಂದ ಹಾಕೊಂತಾರೆ ಪೊಲೀಸ್ ಅವ್ರ್ಸ್, ಇಡೀ ಬೆಂಗಳೂರಿಂದ ಬರ್ತಾರೆ. ಸಾಲಲ್ಲ ಕೇಸ್ ತಗೊಂಡು ಅದು ಅದೆಲ್ಲ ಆಯ್ತು. ಓಕೆ ಅಜಯ್, ಥ್ಯಾಂಕ್ ಯು. ಸಿಗೋಣ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಶನ್. ಸೊ ಕೇಳಿಸ್ಕೊಂಡ್ರಲ್ಲ, ಪೊಲೀಸ್ ಅಧಿಕಾರಿಯೊಬ್ರು, ಖುದ್ದು ಪೊಲೀಸ್ ಅಧಿಕಾರಿಯೊಬ್ರು ಅವ್ರ ಸ್ನೇಹಿತನ ಜೊತೆ ಫೋನಲ್ಲಿ ಮಾತಾಡಿರುವಂತ ಆಡಿಯೋ ಇದು. ಪೊಲೀಸ್ ಅಧಿಕಾರಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ, ಎಷ್ಟು ಕ್ರೂರವಾಗಿ ಆತನನ್ನು ನಡೆಸಿಕೊಳ್ಳಲಾಗಿದೆ, ಎಷ್ಟು ಹಿಂಸೆ ಕೊಟ್ಟು ಸಾಯಿಸಲಾಗಿದೆ ಅನ್ನೋದನ್ನು ಒಬ್ಬ ಪೊಲೀಸ್ ಅಧಿಕಾರಿ ಹೇಳ್ತಾರೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನೋಡೋದಕ್ಕಾಗಲ್ಲ, ಅಷ್ಟು ಭೀಕರವಾಗಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ, ಕಬ್ಬಿಣ ಕಾಯಿಸಿ ಆತನಿಗೆ ಸುಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಸೀಸಾಗಿ ನಿಂತಿರುತ್ತಲ್ಲ ಲಾರಿಗಳು, ತಗೊಂಡು ಹೋಗಿ ಅದಕ್ಕೆ ತಲೆ ಜಜ್ಜಿದ್ದಾರೆ ಅಂತ ಹೇಳ್ತಾರೆ. ಬಹಳ ಮಾರಣಾಂತಿಕವಾದ ಹಲ್ಲೆಗಳು ನಡೆಸಲಾಗಿದೆ. ಮತ್ತೆ ಆತ ಬಹಳ ರ್ಯಾಶ್ ಅಂತ ಹೇಳ್ತಾರೆ ದರ್ಶನ್ ಬಗ್ಗೆ ಅವ್ರು ಹೇಳೋದು. ಆತ ಬಹಳ ರ್ಯಾಶ್, ಅದರಲ್ಲೂ ಕುಡಿದು ಬಿಟ್ಟರೆ ಆತನನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಹೀನಮಾನವಾಗಿ ಆತನಿಗೆ ತಳಿಸಿದ್ದಾರೆ ಇವರೆಲ್ಲ ಸೇರಿಕೊಂಡು ಅಂತ ಹೇಳಿ ಒಬ್ಬರು ಪೊಲೀಸ್ ಅಧಿಕಾರಿಯ ಇಡೀ ಘಟನೆಯ ವಿವರ ಕೊಡ್ತಾರೆ. ಅಂದರೆ ಕೋಳಿ ತಗೊಂಡು ಹೋಗೋ ಅಂದರೆ, ಈಗ ರೇಣುಕಾಸ್ವಾಮಿ ಹೇಗಿದ್ರು, ಈ ಬೌನ್ಸರ್ಗಳಿರಬಹುದು ಅಥವಾ ಹಲ್ಲೆ ಮಾಡಿದವ್ರ ಪರ್ಸ್ನಾಲಿಟಿ ಹೇಗಿದೆ, ಕೋಳಿ ಥರ ತಗೊಂಡು ಹೋಗಿ ಆತನನ್ನು ಗಾಡಿಗಳ ಮೇಲೆ ಬಿಸಾಕ್ತಾ ಇದ್ರು, ಮತ್ತೆ ಎತ್ಕೊಂಡು ಬಂದು ಹಲ್ಲೆ ಮಾಡ್ತಾ ಇದ್ರು. ಈ ಥರ ಆತನ ಮೇಲೆ ಎಷ್ಟು ಬರ್ಬರವಾಗಿ ಕ್ರೌರ್ಯವೆಸಗಿದ್ದಾರೆ ಅನ್ನೋದನ್ನು ಎಳೆ ಎಳೆಯಾಗಿ ಹೇಳಿದ್ದಾರೆ ಆ ಪೊಲೀಸ್ ಅಧಿಕಾರಿ ಸ್ನೇಹಿತರೊಬ್ಬರ ಜೊತೆ ಮಾತಾಡ್ಬೇಕಾರೆ. ಮತ್ತೊಂದ್ಸಲ ಕೇಳಿಸ್ಕೊಳ್ಳಿ ಆ ಆಡಿಯೋ. ಅಷ್ಟೊಂದು ಅಷ್ಟೊಂದು ಎವಿಡೆನ್ಸ್, ತ್ರೀ ನಟ್ಟು ಎಫ್ಐಆರ್ ಹೆಸರು ತರಬೇಕಂದ್ರೆ ಸುಮ್ ಸುಮ್ಮನೆ ತರಲ್ಲ, ಇದು ಲೈಫ್ ಅಲ್ವಾ? ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದ್ರೆ ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ ನಿಜನ? ಯಾರು ಆ ಹುಡುಗರ? ಎಲ್ರು ಸೇರಿ ಹೊಡೆದಿರೋದು, ಬರೆಯಲ್ಲ ಹಾಕಿ ಯಾರಲ್ಲ, ಕಬ್ಬಿಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ ಲಾರಿಗ. ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ ಇವನಿರೋ ಯೂಜ್ ಬಾಡಿಗೆ, ಅವನಿರೋ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಹೌದಾ? ಇಲ್ಲಾಂದ್ರೆ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ, ಇನ್ಫ್ಲುಯೆನ್ಸ್ಗಳು. ಹೌದಾ? ಎಷ್ಟು ಇನ್ಫ್ಲುಯೆನ್ಸ್ಗಳು ಗೊತ್ತಾ, ಅವ್ನ ಅರೆಸ್ಟ್ ಮಾಡ್ಬಾರ್ದು. ಕಾಂಗ್ರೆಸ್ ಇರಲ್ಲ ಫೇವರ್ ಆಗಿ, ಏನಕಂದ್ರೆ ಇಸ್ ಅಗೇನ್ಸ್ಟ್ ಇವರಲ್ಲ. ಹೌದು, ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ, ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಾಹೇಬ್, ಸಿಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು, ಅರೆಸ್ಟ್ ಮಾಡ್ಬೇಡಿ ಅರೆಸ್ಟ್ ಮಾಡ್ಬೇಡಿ ಅಂದ್ಬಿಟ್ಟು. ಯಾವ್ದಕ್ಕೂ ಜಗ್ಗಿಲ್ಲ, ತಕೊಂಬಂದಿದೆ ಸ್ಟ್ರಾಂಗ್ ಆಯ್ತು, ತುಂಬಾ ಸ್ಟ್ರಾಂಗ್. ಇನ್ನು ಇವತ್ತಿಂದ ಆಟ ಸ್ಟಾರ್ಟ್, 6 ದಿವಸ. ಇವತ್ತೇನೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು, ಆಮೇಲೆ ಮಾಜರ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅದು ಇಲ್ಲಿ ಹೊಡೆದಕ್ಕೇನೆ ಸತ್ತಿರೋದಲ್ಲ ಅವನು. ಹೌದು, ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್, ರಾಡ್ ಅಲ್ಲಿ ಹೊಡೆದು ಅದು ಹೊಡೆದು. ಏನ್ ಹಿಂಗ ಬೌನ್ಸರ್ಗಳು ಹುಡಿಯಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು, ಸುಮ್ನೆ ವಾರ್ ಮಾಡ್ಬಿಟ್ಟು ಇಲ್ಲ ಒಂದು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತ, ಪಕ್ಕದ ವಾರ್ ಮಾಡಿ ಇವನ ಹತ್ತಾಗತ್ತಾ ಇಲ್ಲ ಅಂದ್ರೆ ಇವನು ಬೌನ್ಸರ್ ಮಾಡಿದ್ರೆ ಹತ್ತಾಗತ್ತ? ಅರ್ಥ ಆಗಿಲ್ಲ ನನ್ಗೆ. ಎಲ್ರು ಬಂದ್ಬಿಟ್ಟು ದುಂಬಿ ದುಂಬಿನ ಇದು ದುಂಬಿ 13 ಜನ ಸೇರಿದಾರಲ್ಲ, ಒಬ್ಬೊಬ್ರು ಬರಲ್ಲ, ಬಟ್ ಬೆಲ್ ಸಿಗೋದು ತುಂಬಾ ಕಷ್ಟ. ಹೌದಾ? ಅಂದ್ರೆ 1 ವರ್ಷ ಹೇಳ್ಕೊಂಡು ಹೋಗ್ತದೆ ಬೆಲ್ ತಗೋದಕ್ಕೆ. ಒಂದ್ವರ್ಷ ಮಿನಿಮಮ್ ಅಂದ್ರೆ 3 ತಿಂಗಳು ಹೊರ ಬರಲ್ಲ, 3 ತಿಂಗಳು 6 ತಿಂಗಳು ಹೊರಗೆ ಬರಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇವನು.
ಸುಪ್ರೀಂ ಕೋರ್ಟ್ ಬೆಲ್ ಸಿಗಲ್ಲ, ಅಲ್ಲಿ ಹೈಕೋರ್ಟ್ಗೂ ಸಿಗಲ್ಲ. ಹೌದಾ? ಬಸ್ ಪೋಸ್ಟ್ಮಾರ್ಟಮ್ ಅಲ್ಲಿ ಎಷ್ಟು ಬಿಕರ ಆಗಿದೆ ಗೊತ್ತಾ? ಥ್ರೋಟ್ ಕಟ್ ಆಗಿದೆ. ಹೌದು, ನೋಸ್ ಕಟ್ ಆಗಿದೆ. ಹೌದು, ಎಷ್ಟು ಸಿಟ್ಟು ಏನಂತ ಗೊತ್ತಾಗಿಲ್ಲಪ್ಪ. ಬಸ್ ಅಷ್ಟೊಂದು ಸಿಟ್ಟು, ಅಷ್ಟೊಂದು ಸಿಟ್ಟು ಏನಕ್ಕೆ ತೋರಿಸ್ತಾ ಅಂತ ಗೊತ್ತಾಗಿಲ್ಲ. ಬಸ್ ಅವನು ಅವ್ನು ರೂಡ್ ಬಸ್, ಅವ್ನು ತುಂಬಾ ಹೌದಾ, ಅವ್ನು ತುಂಬಾ ರೂಡ್. ಅದು ಕುಡಿದು ಬಿಟ್ರೆ ಅಂತ ಅವ್ನು ಹಿಡಿಯಕ್ಕೆ ಆಗಲ್ಲ, ಅವ್ನು ಕುಡಿದು ಬಿಟ್ರೆ ಅಂತ ಹಿಡಿಯಕ್ಕೆ ಆಗಲ್ಲ, ಅಷ್ಟೊಂದು ರೂಡ್ ಅವನು. ಸುಮ್ಮನೆ ಹೋಗ್ಬಿಟ್ಟು ಹತ್ತಿರ ನೋಡ, ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು, ಆ ಹುಡುಗಿಗೂ ಹೊಡೆದಿದ್ದಾನೆ. ಪವಿತ್ರ ಗೌಡಗೆ ಬಿಡಿದಲ್ಲ. ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು ನಾಲ್ಕು ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ ಬಂದು ಊರೆಲ್ಲ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನ್ ಅಲ್ಲಿ, ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು, ಒಬ್ಬ ಇನ್ನೊಬ್ಬ ಹಂಗೆ ಅಂದ್ಬಿಟ್ಟು. ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ರು ಒಬ್ರನ್ನ ದೂರ ದೂರ ಕೂಡ ಮಾಡೋದು, ಒಬ್ಬರು ಒಂದು ರೂಮ್, ಒಬ್ಬರು ಒಂದು ರೂಮು. ಏನೋ ಅವ್ನು ಹಿಂಗೆ ಹೇಳ್ತಾನಲ್ಲ ಟ್ಯೂನ್ ಹತ್ರ ಸುಮ್ಮನೆ ಕೇಳೋದು ನಿಜ ಬಂದ್ಬಿಡ್ತದೆ ಸ್ಟೇಷನ್. ಯಾವತ್ತು ಸ್ಟೇಷನ್ ಮೆಟ್ಲು ಹತ್ತಿದಂಗೆ ನಿಜ ಬಂದ್ಬಿಡ್ತಾವೆ. ಅವ್ರು ಏನು ತಿಳ್ಕೊಂಬಂದಿರ್ತಾರೆ ಎಲ್ಲ ಉಲ್ಟಾ ಆಗುತ್ತೆ. ಇಮ್ಮಿಡಿಯೇಟ್ಲಿ ಫಿಲಮ್ ತರ ಆಗಲ್ಲ. ಫಿಲಮ್ ಅಂದ್ರೆ ಇನ್ನೊಂದು, ಅದು ಹೆಂಗ್ ಪ್ಲೇಸ್ ರೋಡಲ್ಲಿ ಎಷ್ಟು ಗೊತ್ತಾಗಿಲ್ಲ. ಇನ್ನೇನ್ ಮಾಡ್ತೀರಾ, ಇನ್ನ ಎಷ್ಟು ದೂರ ಮಾಡ ತಗೊಂಡು ಹೋಗಕ್ ಆಗ್ತೈತೆ? ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತೀರ ಮಕ್ಕಳು. ಆದ್ರೆ ಒಂದ್ ಲೈಫ್ ಅಲ್ವಾ ಬಸ್ ಇದು, ಫಿಲ್ಮ್ ಅಟ್ಟು ತುಂಬಾ ಬ್ರೀಕಲ್. ಇವನು ಇರೋ ಇದಕ್ಕೆ ಹೌದು ವಾರ್ನಿಂಗ್, ಆರಾಮ ವಾರ್ನಿಂಗ್ ಕೊಟ್ಕೊಂಡು, ಒಂದು ಆರಾಮ ವಾರ್ನಿಂಗ್ ಕೊಡ್ಬೋದಾಯ್ತು ಅವನ ಕರೆದ್ಬಿಟ್ಟು. ಈ ಸೋಶಿಯಲ್ ಮೀಡಿಯಾದಲ್ಲೂ ಅಷ್ಟೇ ನಾನು ನೋಡಿದ್ದೀನಿ, ಈ ಹೆಂಗೆ ಇದ್ ಮಾಡ್ತಾರಂದ್ರೆ, ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ಗಳೆಲ್ಲ ನೋಡ್ತಾ ಇದ್ರೆ ಬಸ್ ಚಂದನ್ ಶೆಟ್ಟಿ ತಲೆ ಕೆಡಿಸ್ಕೊಂಡ್ ಚಂದನ್ ಶೆಟ್ಟಿ ನೋಡಿದ್ರೆ, ಚಂದನ್ ಶೆಟ್ಟಿ ಹೌದು ಆ ಕಮೆಂಟ್ಸ್ ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಬೇಸ್ ಜನಕ್ಕೆ ಇದು ಅರ್ಧ ಯಾವ ಕಡೆ ಗೊತ್ತಾಗುತ್ತೆ? ಚಾಟ್ ಮೆಸೇಜ್ ಜಾಸ್ತಿ ಮಾಡೋದು ಉಡುಪಿ, ಉಡುಪಿ ಹೌದು ಮಂಗಳೂರು ಆ ಕಡೆ ಜನ ಜಾಸ್ತಿ ನೋಡಿದ್ದೀನಿ. ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ ನೋಡಿ, 550 ಕೋಟಿ ರೂಪಾಯಿ ಬಜೆಟ್ ಫಿಲಮ್ ಓಡ್ತಾ ಇದೆ ಇವಂದು, ಅದು ಡೆವಿಲ್ ಅಂದ್ಬಿಟ್ಟು. ನಾರ್ ತಿಂಗಳು ಹಿಂಗೆ ಎಂತ ಸಿ ವಿ ನಾಗೇಶು, ಸಿ ಎಚ್ ಹನುಮಂತರಾಯಪ್ಪ, ಎಂ ಟಿ ನಾಣಯ್ಯ, ಎಂತ ಲಾರ್ಡ್ ವಿಕೆಟ್ಸ್, ಟಾಬಿ ಸಬೆಸ್ಟಿಯನ್ನು ಎಲ್ಲ, ಎಂತ ಕಪಿಲ್ ಸಿಬಲ್ ಕರ್ಕೊಂಡು ಇವ್ಗೆ ಆರು ತಿಂಗ್ಳು ಬೆಲ್ ಸಿಗಲ್ಲ. ಬಸ್ ಬೇರೆಯವರು ಬೆಳ್ಕೊಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ? ದುಡ್ಡಿದೆ ಲೆಕ್ಕಕ್ಕೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು, ಏನಕ್ಕಂದ್ರೆ ಸಲ್ಮಾನ್ ಖಾನ್ ಅದಕ್ಕೆ ತಾನೇ ಜೈಲು ಹಾಕಿದ್ದು. ಹೌದು, ಸಿ ನಿನ್ ನೋಡಿ ತುಂಬಾ ಜನ ಮಾಡ್ತಾರೆ, ನೀನ್ ಏನೋ ಕೊಂದ್ಬಿಡಿದ್ಯಾ. ಅಲ್ಲ ಸಲ್ಮಾನ್ ಖಾನ್ ಏನ್ ಬೇಕಂತ ಏನ್ ಮಾಡಿಲ್ಲ, ಅವ್ನ್ ಕಾರ್ ಆಕ್ಸಿಡೆಂಟ್ ಒಂದು ಒಂದು ಇನ್ನೊಂದಾಯ್ತಲ್ಲ ಜಿಂಕೆ ಮರಿತು. ಸೊ ನೋಡಿ, ಪೊಲೀಸ್ ಅಧಿಕಾರಿಯೊಬ್ಬರೇ ಇಟ್ಸ್ ಎ ಬ್ರೂಟಲ್ ಮರ್ಡರ್, ಭೀಕರವಾಗಿ ಕೊಲೆಗೈದಿರೋದು ಅನ್ನೋದನ್ನ ಇದರಲ್ಲಿ ಹೇಳಿರೋದು ಕೇಳಿಸ್ಕೊಳ್ಬಹುದು. ಜೊತೆಗೆ ಇನ್ನೂ ಎರಡು ಪ್ರಮುಖ ಅಂಶಗಳು. 6 ತಿಂಗಳಿಂದ 1 ವರ್ಷ ಅಂತೂ ಈ ಕೇಸಲ್ಲಿ ಯಾವುದೇ ಕಾರಣಕ್ಕೂ ಬೇಲ್ ಸಿಗಲ್ಲ, ಎಂಥ ದೊಡ್ಡ ಲಾಯರ್ನೇ ತಂದಿಟ್ರೂ ಕಷ್ಟ ಅನ್ನೋದು. 3ನೇ ಅಂಶ, ತುಂಬ ಪ್ರೆಷರ್ ಬಂದಿದೆ ಈಗಾಗಲೇ ಈ ಕೇಸ್ನಲ್ಲಿ ದರ್ಶನ್ನ ಬಚಾವ್ ಮಾಡೋದಕ್ಕೆ ಅಂತ. ಒಟ್ಟಿನಲ್ಲಿ ಈ ಆಡಿಯೋ ಈ ಗ್ಯಾಂಗ್ ಮೆರೆದಿರುವಂತಹ ಕ್ರೂರತೆ ಕರಾಳತೆಯನ್ನು ಬಿಚ್ಚಿಡ್ತಾ ಇದೆ.